ಈ ದಿನ ಚಿನ್ನ ಖರೀದಿ ಮಾಡಿದರೆ ತುಂಬ ಒಳ್ಳೆಯದು ಎಂದು ಹೇಳ್ತಾರೆ. ಅಥವಾ ಈ ದಿನ ದಾನ ಮಾಡಿದರೆ ಜೀವನದುದ್ದಕ್ಕೂ ನಿಮಗೆ ಒಳ್ಳೆಯದಾಗುತ್ತೆ ಎಂದು ಕೂಡ ಹೇಳ್ತಾರೆ. ಇನ್ನು ಅಕ್ಷಯ ತೃತೀಯದ ದಿನ ಚಿನ್ನದ ಬೆಲೆ ಎಷ್ಟಾಗಿದೆ, ನೀವು ಚಿನ್ನ ಖರೀದಿ ಮಾಡಬೇಕಾದ್ರೆ ಲಾಕ್ಡೌನ್ ಸಮಯದಲ್ಲಿ ಏನು ಮಾಡಬೇಕು, ಎಲ್ಲವನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವು ಕೂಡ ಚಿನ್ನ ಬೆಳ್ಳಿಯನ್ನ ಇಷ್ಟಪಡೋದಾದ್ರೆ ಹಾಗೂ ಚಿನ್ನದ ಬೆಲೆ ಇಳಿಯಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಅಕ್ಷಯ ತೃತೀಯ ಅಂತಂದ್ರೆ ಕ್ಷಯ ಇಲ್ಲದ ದಿನ, ಅಂದ್ರೆ ಅಂತ್ಯವಿಲ್ಲದ ದಿನ ಎಂದರ್ಥ. ಈ ದಿನ ಚಿನ್ನವೇನಾದರೂ ಖರೀದಿ ಮಾಡಿದರೆ ಶಾಶ್ವತವಾಗಿ ನಮ್ಮ ಜೊತೆ ಇರುತ್ತದೆ ಮತ್ತು ಹಣ ಸಂಪತ್ತು ಎಂದಿಗೂ ಕೂಡ ಬರಿದಾಗುವುದಿಲ್ಲ. ಆದರೆ ಈಗ ಲಾಕ್ಡೌನ್ ಸೋಂಕಿನ ಪ್ರಭಾವದಿಂದ ಅಂಗಡಿಗಳೆಲ್ಲ ಮುಚ್ಚಲಾಗಿದೆ. ಲಾಕ್ಡೌನ್ ಜಾರಿಯಲ್ಲಿದ್ದು ಅನಗತ್ಯವಾಗಿ ಹೊರಗಡೆ ಸುತ್ತಾಡುವಂತಿಲ್ಲ. ಹೀಗಿರುವಾಗ ಮನೆಯಲ್ಲೇ ಇದ್ದುಕೊಂಡು ಆನ್ಲೈನ್ ಮೂಲಕ ಚಿನ್ನವನ್ನ ಖರೀದಿ ಮಾಡಬಹುದು. ಗೂಗಲ್ ಪೇ, ಫೋನ್ ಪೇ ಮತ್ತು ಹಲವು ಆನ್ಲೈನ್ ಆ್ಯಪ್ಗಳಲ್ಲಿ ನೀವು ವರ್ಚುಯಲ್ ಚಿನ್ನವನ್ನ ಖರೀದಿ ಮಾಡಬಹುದು. ಇನ್ನು ಇವತ್ತು ಅಕ್ಷಯ ತೃತೀಯ ಇರೋ ಕಾರಣದಿಂದ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಕೊಂಚ ಮಟ್ಟಿಗೆ ಏರಿಕೆಯಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, 10 ಗ್ರಾಂ 22 ಕ್ಯಾರೆಟ್ ಚಿನ್ನದ ಬೆಲೆ ಇಂದು 44,500 ರೂಪಾಯಿ ಆಗಿದೆ. ಅಂದ್ರೆ 1 ಗ್ರಾಂ ಚಿನ್ನದ ಬೆಲೆ ಇದೀಗ 4,450 ರೂಪಾಯಿ ಆಗಿದೆ. ಇನ್ನು ಆರ್ಥಿಕ ತಜ್ಞರ ಪ್ರಕಾರ ಚಿನ್ನದ ಬೆಲೆ ಬರುವ ದಿನಗಳಲ್ಲಿ ಮತ್ತಷ್ಟು ಏರಿಕೆಯಾಗಲಿದೆ ಹಾಗೂ 5,000 ಗಡಿ ದಾಟಲಿದೆ ಎಂದು ತಿಳಿಸಿದ್ದಾರೆ. ಇವೇನಾದರೂ ಚಿನ್ನವನ್ನ ಖರೀದಿಸೋ ಹಾಗಿದ್ರೆ ಇದೇ ಸೂಕ್ತವಾದ ಸಮಯ. ಇನ್ನು ಇಂದು ಅಕ್ಷಯ ತೃತೀಯ ಆಗಿರೋದ್ರಿಂದ ನೀವು ಕೂಡ ಚಿನ್ನವನ್ನ ಖರೀದಿ ಮಾಡ್ತೀರಾ, ಯಸ್ ಆರ್ ನೋ ಅಂತ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ತಿಳಿಸಿ.